ಕೊರೋನಾ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇತ್ತೀಚೆಗಂತೂ ಅದೊಂದು ರೀತಿ ಮಹಾಸ್ಫೋಟ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಮತ್ತೆ ಪಾಸಿಟಿವಿಟಿ ರೇಟ್ ಶೇಕಡ ಒಂದರಷ್ಟು ಏರಿಕೆಯನ್ನ ಕಂಡಿದೆ ಜನವರಿ ಇಪ್ಪತ್ತ್ ಮೂರರವರೆಗೆ ಶೇಕಡಾ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ನಾಲ್ಕು ಪಾಸಿಟಿವಿಟಿ ರೇಟ್ ಇತ್ತು ಈಗ ಮತ್ತೆ ಕೊರೋನಾ ಸೋಂಕು ಹೆಚ್ಚಳವನ್ನು ಕಾಣ್ತಾ ಇದೆ ಹತ್ತು ದಿನದಲ್ಲಿ ಬರೋಬ್ಬರಿ ಐದು ಸಾವಿರದ ಐನೂರ ಐವತ್ತು ಸೋಂಕಿತರು ಅದರಲ್ಲಿ ಬೆಂಗಳೂರಿನಲ್ಲೇ ಅರ್ಧದಷ್ಟು ಅಂದರೆ ಅರ್ಧಕ್ಕಿಂತ ಜಾಸ್ತಿ ಮೂರು ಸಾವಿರದ ಇಪ್ಪತ್ತಾರು ಸೋಂಕು ಕಳೆದ ಹತ್ತು ದಿವಸದಲ್ಲಿ ನಲವತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಇಲ್ಲಿ ತನಕ ಹಾಗಾಗಿ ಕೊರೋನಾದ ಅಬ್ಬರ ಈಗ ಮತ್ತೆ ಗಾಬರಿ ಹುಟ್ಟಿಸ್ತಾ ಇದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಇಳಿಕೆ ಕಾಣ್ತಾ ಇಲ್ಲ ನೀವು ದಿನ ಅಬ್ಸರ್ವ್ ಮಾಡ್ತಾ ಇದ್ರೆ ಪ್ರತಿ ದಿನ ಇವತ್ತಿಗಿಂತ ನಾಳೆ ಜಾಸ್ತಿ ನಾಳೆಗಿಂತ ನಾಡಿದ್ದು ಜಾಸ್ತಿ ಅನ್ನುವಂತಹ ಪರಿಸ್ಥಿತಿ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಒಂದು ಪರ್ಸೆಂಟ್ ಪಾಸಿಟಿವಿಟಿ ಇವಾಗ ಜಾಸ್ತಿ ಆಗಿದೆ ಕಳೆದ ಹತ್ತು ದಿವಸದಲ್ಲಿ ಐದು ಸಾವಿರದ ಐನೂರ ಐವತ್ತು ಕೇಸ್ ಹತ್ತು ದಿನದಲ್ಲಿ ಕರೋನಾ ಮಾರ್ಚ್ ಒಂದು ಮುನ್ನೂರ ನಲವತ್ತೊಂಬತ್ತು ರಾಜ್ಯದಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಜ್ಯದ ಲೆಕ್ಕಾಚಾರ ಮಾರ್ಚ್ ಒಂದರಿಂದ ಮಾರ್ಚ್ ಎರಡನೇ ತಾರೀಕು ನಾನ್ನೂರ ಮೂವತ್ತೇಳು ಕೇಸು ಅದರಲ್ಲಿ ಬೆಂಗಳೂರಿನ ಪಾಲು ಇನ್ನೂರ ಎಂಬತ್ತೆರಡು ಏಳು ಸಾವಾಗಿತ್ತು ಸಾವಿನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಇದು ಮತ್ತೆ ಆತಂಕ ಕರೋನಾ ಎರಡನೇ ಅಲೆ ಕಟ್ಟಿಟ್ಟ ಬುತ್ತಿ ಅಂತ ಅನ್ನಿಸ್ತಾ ಇದೆ ಮಾರ್ಚ್ ಮೂರನೇ ತಾರೀಕು ಐನೂರ ಇಪ್ಪತ್ತೆಂಟು ಕೇಸು ಬೆಂಗಳೂರಿನಲ್ಲಿ ಮುನ್ನೂರ ಹನ್ನೊಂದು ಮೂರು ಸಾವಾಗಿತ್ತು ಮಾರ್ಚ್ ನಾಲ್ಕಕ್ಕೆ ಬಂದರೆ ಐನೂರ ಎಪ್ಪತ್ತೊಂದು ಕೇಸು ಅದರಲ್ಲಿ ಬೆಂಗಳೂರಿನಲ್ಲಿ ಮುನ್ನೂರ ಎಂಬತ್ತೈದು ನಾಲ್ಕು ಸಾವಾಗಿತ್ತು ಬೆಂಗಳೂರಿನ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇದೆ ಅದರ ಅರ್ಥ ಬೆಂಗಳೂರಿನಲ್ಲಿ ಸೋಂಕಿತರ ಪ್ರಮಾಣ ಜಾಸ್ತಿ ಕಳೆದ ಹತ್ತು ದಿವಸದಲ್ಲಿ ಐದು ಸಾವಿರದ ಐವತ್ತು ಕೇಸು ಬೆಂಗಳೂರು ಒಂದರಲ್ಲೇ ಮೂರು ಸಾವಿರ ಆರುನೂರ ಇಪ್ಪತ್ತಾರು ಕೇಸು ಒಟ್ಟಾರೆ ಸಾವಿನ ಸಂಖ್ಯೆ ನಲವತ್ತ ಎಂಟು ಕಳೆದ ಹತ್ತು ದಿನಗಳಲ್ಲಿ ಕರ್ನಾಟಕ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಲೋಕೇಶ್ ಅವರಿಂದ ಪಡ್ಕೊಳ್ಳ ಲೋಕೇಶ್ ದಿನದಿಂದ ದಿನಕ್ಕೆ ಕೊರೋನಾದ ಅಬ್ಬರ ಜೋರಾಗ್ತಾ ಇದೆ ರಾಜ್ಯದಲ್ಲಿ ಮತ್ತೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬಿ ಬಿ ಎಂ ಪಿ ಅವರು ಆರೋಗ್ಯ ಇಲಾಖೆಯವರು ಸುಮ್ಮನೆ ನಂಬರ್ ನೋಡಿಕೊಂಡು ಕೂತಿದ್ದಾರೋ ಅಥವಾ ಇದನ್ನು ಮತ್ತೆ ಕಂಟ್ರೋಲಿಗೆ ತರೋದಕ್ಕೆ ಏನಾದರೂ ಕ್ರಮ ತಗೊಂಡಿದ್ದಾರೋ ಜನ ಅಂತೂ ಮರ್ತು ಬಿಟ್ಟಿದ್ದಾರೆ ಬಿಡಿ ಜನರಂತೂ ಯಾವ ಎಚ್ಚರಿಕೆಯೂ ತಗೋತಾ ಇಲ್ಲ ಬಟ್ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆಯ ಕ್ರಮಗಳೇನು ಅರವಿಂದ್ ಈಗ ಕೇಸ್ ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಿಬಿಎಂ ಬಿಬಿಎಂಪಿ ಮತ್ತು ಆರೋಗ್ಯ ಇಲಾಖೆ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ ಬಿ ಬಿ ಎಂ ಪಿ ಏನು ಕಾರ್ಯಕ್ರಮಗಳಲ್ಲಿ ನಿಗದಿತ ಜನ ಕಡಿಮೆ ಜನ ಇರಬೇಕು ಮತ್ತೆ ಮಾರ್ಷಲ್ಗಳನ್ನು ಕೂಡ ನೇಮಕ ಮಾಡತಕ್ಕಂಥದ್ದು ಕೊರೋನಾ ನಿಯಮ ಯಾರು ಫಾಲೋ ಮಾಡಲ್ಲ ಮಾಸ್ಕ್ ಹಾಕಲ್ಲ ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಆ ರೀತಿ ಕ್ರಮ ಜೊತೆಗೆ ಇನ್ನು ಕೇರಳ ಮತ್ತೆ ಮಹಾರಾಷ್ಟ್ರದಿಂದ ಬರತಕ್ಕಂಥವರು ಇದು ನೆಗೆಟಿವ್ ರಿಪೋರ್ಟ್ ತರಲೇಬೇಕು ಎನ್ನುವಂಥ ರೂಲ್ಸ್ ಅನ್ನು ಕೂಡ ಸರ್ಕಾರ ಮಾಡಿತ್ತು ಆ ಸರ್ಕಾರ ಮತ್ತೆ ಸಲಹಾ ಸಮಿತಿ ಆರೋಗ್ಯ ಇಲಾಖೆ ಸಲಹಾ ಸಮಿತಿ ಕೂಡ ಮಾರ್ಚ್ ಎರಡನೇ ವಾರವನ್ನ ಕಾಯ್ತಾ ಇದ್ದರು ಮಾರ್ಚ್ ಎರಡನೇ ವಾರದಲ್ಲಿ ಕರೋನಾ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅಂತ ಈ ಒಂದು ಎರಡನೇ ವಾರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು ಆದರೆ ಈಗ ಸ್ಫೋಟ ಆಗಿರೋದು ನೋಡಿದ್ರೆ ಈಗ ಎರಡನೇ ಅಲೆ ಆರಂಭ ಆಯಿತು ಎನ್ನುವಂಥ ಮುನ್ಸೂಚನೆ ಕೂಡ ಈಗ ಆ ಆರೋಗ್ಯ ತಜ್ಞರು ಕೊಡ್ತಾ ಇರತಕ್ಕಂಥದ್ದು ಯಾಕೆ ಅಂತಂದ್ರೆ ಮೊದಲನೇ ಅಲೆ ಏರಿಕೆಯಾಗಿ ಇಳಿಕೆಯಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೆ ಅಲ್ಲಿಗೆ ಕಂಪ್ಲೀಟ್ ಆಯ್ತು ಮೊದಲನೇ ಅಲೆ ಅಂತ ಎರಡನೇ ಅಲೆ ಆರಂಭ ಅಂತಂದ್ರೆ ಆ ಕಂಪ್ಲೀಟು ಇಳಿಕೆಯಾಗಿ ಮತ್ತೆ ನಿಧಾನವಾಗಿ ಏರಿಕೆ ಆಗದೆ ಎರಡನೇ ಅಲೆ ಹಾಗಾಗಿ ಮಾರ್ಚ್ ಎರಡನೇ ತಾರೀಕು ಕರೋನಾ ಭವಿಷ್ಯ ಗೊತ್ತಾಗುತ್ತೆ ಅಂತ ಹೇಳಿದ್ರು ಈಗ ಅದು ಏರಿಕೆಯಾಗಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರತಕ್ಕಂಥದ್ದು ಒಂದಿನ ಐನೂರ ಐವತ್ತು ಆರ್ನೂರು ನಿನ್ನೆ ಏಳ್ನೂರ ಎಂಬತ್ತ ಎಂಟು ಕೇಸ್ ಬಂದಿರತಕ್ಕಂಥದ್ದು ಅದರಲ್ಲಿ ನಾನ್ನೂರ ಎಂಬತ್ತ ಎಂಟು ಬರಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಹೀಗೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಈ ಏರಿಕೆಗೆ ಪ್ರಮುಖವಾದಂಥ ಕಾರಣಗಳನ್ನು ಆರೋಗ್ಯ ಇಲಾಖೆ ಕೊಡ್ತಾ ಇರತಕ್ಕಂಥದ್ದು ಬೇರೆ ರಾಜ್ಯಗಳಿಂದ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರ್ತಾ ಇರ್ತಕ್ಕಂಥ ಜನ ಅವರು ಬಂದು ನೆಗೆಟಿವ್ ರಿಪೋರ್ಟ್ ಅನ್ನು ತರದೇ ಇರತಕ್ಕಂಥದ್ದು ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಜೊತೆಗೆ ಏನು ಐನೂರು ಜನ ಮೀರಬಾರ್ದು ಮದುವೆ ಕಾರ್ಯಕ್ರಮಗಳಲ್ಲಿ ಮತ್ತು ಇನ್ನಿತರ ರಾಜಕೀಯ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆದರೆ ಆ ಒಂದು ರೂಲ್ಸನ್ನು ಫಾಲೋ ಮಾಡ್ತಿಲ್ಲ ಜನ ಕೂಡ ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಈ ರೂಲ್ಸ್ ಫಾಲೋ ಮಾಡದೇ ಇರೋದೇ ಈಗ ಕೇಸ್ ಏರಿಕೆಗೆ ಕಾರಣ ಆಗಿ ಅಂತ ಹೇಳಿ ಕಾರಣವನ್ನು ಕೊಡ್ತಾ ಇರತಕ್ಕಂಥದ್ದು ಇದರ ಜೊತೆಗೆ ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಭಾಗಗಳಿಂದ ಜಿಲ್ಲೆಗೆ ಜನ ಬಂದು ಅಲ್ಲಿ ಸೇರಿಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಪ್ರಮಾಣ ಕಡಿಮೆ ಆಗಿದೆ ಹಾಗಾಗಿ ಕೇಸ್ಗಳ ಸಂಖ್ಯೆ ಟೆಸ್ಟಿಂಗ್ ಜಾಸ್ತಿ ಮಾಡಿದರೆ ಇನ್ನೂ ಈ ಕೇಸ್ಗಳು ಜಾಸ್ತಿ ಆಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಟೆಸ್ಟ್ ಮಾಡಿರೋದ್ರಿಂದ ಈಗ ಆ ಟೆ ಕಡಿಮೆ ಕೇಸ್ ಬರ್ತಾ ಇದೆ ಒಂದು ವೇಳೆ ಒಂದು ಲಕ್ಷ ನಾವು ರೀಚ್ ಮಾಡಲೇ ಮಾಡ್ತೀವಿ ಅಂತ ಸರ್ಕಾರ ಹೇಳಿತು ಒಂದು ಲಕ್ಷದಲ್ಲಿ ಬರೀ ಎಪ್ಪತ್ತೆರಡು ಸಾವಿರ ಟೆಸ್ಟ್ ಇರ್ತಕ್ಕಂಥದ್ದು ಎಪ್ಪತ್ತೈದು ಆಗ್ತಾಯಿದೆ ಮತ್ತು ಬೆಂಗಳೂರಿನಲ್ಲಿ ನಲವತ್ತು ಸಾವಿರ ಟೆಸ್ಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದರು ಈಗ ನಲವತ್ತು ಸಾವಿರದಲ್ಲಿ ರೀಚ್ ಒಂದು ಒಂದು ಮೂವತ್ತು ಮೂವತ್ತೈದು ಇಪ್ಪತ್ತ ಏಳಕ್ಕೆ ಇಪ್ಪತ್ತೆರಡು ಸಾವಿರ ಈ ರೀತಿ ಟೆಸ್ಟ್ ಆಗ್ತಾನೆ ಹೋಗ್ತಾ ಇದೆ ಇನ್ನಷ್ಟು ಕೇಸ್ ಈಗ ಈಗೇನು ಏರಿಕೆ ಆಗ್ತಾ ಇದೆ ಮತ್ತು ಸ್ವತಾಫ್ರಿಕಾ ವೈರಸ್ ಬೇರೆ ಪತ್ತೆಯಾಗಿದೆ ಹಾಗಾಗಿ ಸರ್ಕಾರ ಆ ಸಲಹಾ ಸಮಿತಿ ಜೊತೆ ಕುಳಿತುಕೊಂಡು ಒಂದಿಷ್ಟು ನಿರ್ಧಾರಗಳನ್ನು ಕಠಿಣ ನಿರ್ಧಾರಗಳನ್ನು ತರುವ ಸಾಧ್ಯತೆ ಇದೆ ಕಾದು ನೋಡಬೇಕಾಗಿದೆ ಸೋಮವಾರದ ಒಳಗಡೆ ಏನಾದರೂ ರೂಲ್ಸ್ ಏನು ಎಲ್ಲಿ ಹತ್ತು ಎಂಟು ಜಿಲ್ಲೆಗಳು ಏನು ಜಾಸ್ತಿ ಕೇಸ್ ಆಗಿದೆ ಎಂಟು ಜಿಲ್ಲೆಗಳೇನಾದರೂ ರೂಲ್ಸ್ ತರ್ತಾರ ಅಲ್ಲಿ ಟೆಸ್ಟಿಂಗ್ ಸೆಂಟರ್ಗಳನ್ನು ಜಾಸ್ತಿ ಮಾಡ್ತಾರಾ ಈ ರೀತಿಯಾದಂಥ ಆ ಮುನ್ಸೂಚನೆಗಳು ಸಿಗ್ತಾ ಹೋಗ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮುಂದಿನ ವಾರದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತೆ ಆರೋಗ್ಯಾಧಿಕಾರಿಗಳು ಸಭೆ ಮಾಡ್ತಾರಂತ ಅಂತ ಸುಧಾಕರ್ ಅವರು ಹೇಳಿದ್ರು ಸಚಿವರು ಆ ಸಚಿವರು ಕೂಡ ಸಭೆಯನ್ನು ಮಾಡಿ ರೂಲ್ಸ್ ಗಳನ್ನು ಜಾರಿಗೆ ತರಬೇಕಾ ಏರಿಕೆ ಆಗೋದಕ್ಕೆ ಪ್ರಮುಖವಾದ ಕಾರಣಗಳನ್ನು ಆ ಕಾರಣಗಳನ್ನ ಮಟ್ಟ ಆಗೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಮುಂದಿನ ವಾರದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಆರೋಗ್ಯ ಇಲಾಖೆ ಉನ್ನತ ಮೂಲಗಳ ಮಾಹಿತಿ ಈಗ ಸಿಗ್ತಾ ಹೋಗ್ತಾ ಇದೆ ಅರವಿಂದ್ ಓಕೆ ಲೋಕೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಆರೋಗ್ಯ ಇಲಾಖೆಯವರ ಗಮನಕ್ಕೆ ಎಲ್ಲ ವಿಚಾರಗಳು ಕೂಡ ಬಂದಿದೆ ಸ್ವಲ್ಪ ಕಟ್ಟುನಿಟ್ಟಿನ ರೂಲ್ಸನ್ನು ಮತ್ತೆ ಫ್ರೇಮ್ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಈಗ ಎಲ್ಲವೂ ಓಪನ್ ಆಗಿಬಿಟ್ಟಿದೆ ದೇವಸ್ಥಾನಗಳು ಓಪನ್ ಥಿಯೇಟರ್ಗಳು ಓಪನ್ ಸ್ವಿಮ್ಮಿಂಗ್ ಪೂಲ್ ಓಪನ್ ಜಿಮ್ ಓಪನ್ ಎಲ್ಲ ಓಪನ್ ಆಗಿಬಿಟ್ಟಿದೆ ನೋಡಿ ಇವಾಗ ಒಂದೇ ಒಂದು ಕೇಸ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಶಿವಮೊಗ್ಗದ ಕೇಸು ಆ ಶಿವಮೊಗ್ಗದ ವ್ಯಕ್ತಿಗೆ ಸೌತ್ ಆಫ್ರಿಕಾ ಕರೋನಾ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಆ ಥರ ಒಂದು ಕೇಸು ಬೆಂಗಳೂರಿನ ಒಂದು ಬಡಾವಣೆಗೆ ಬಂದರೆ ಇಡೀ ಏರಿಯಾಗೆ ಡೇಂಜರ್ ಅದು ಹಾಗಾಗಿನೇ ಎಚ್ಚರಿಕೆಯಿಂದ ಇರಿ ಜನ ಇತ್ತೀಚೆಗೆ ಮಾಸ್ಕ್ ಹಾಕೋದು ಬಿಡ್ತಾ ಇದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಮರ್ತೇ ಬಿಟ್ಟಿದ್ದಾರೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದು ಮರೆತು ಬಿಟ್ಟಿದ್ದಾರೆ ಇದು ನಾವೇ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಆ್ಯಂಡ್ ನಂಬರ್ ಕೂಡ ಅದು ಕಾಣ್ತಾ ಇದೆ